ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯಲ್ಲಿ ಅಕ್ರಮ ಮಾವಾ ತಯಾರಿಸುವ ಘಟಕದ ಮೇಲೆ ಜಿಲ್ಲಾ ಆರೋಗ್ಯಾಧಿಕಾರಿ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿದ್ದಾರೆ. ದಯಾನಂದ್ ಸೋಮಲಿಂಗ ಕರಣ್ಣವರ್ ಜಿಲ್ಲಾ ಆರೋಗ್ಯಾಧಿಕಾರಿ, ಗೈಬುಸಾಬಾ ಗಲಗಲಿ ತಾಲೂಕು ಆರೋಗ್ಯಾಧಿಕಾರಿ, ಬನಹಟ್ಟಿ ಪಿಎಸ್ಐ ಶಾಂತಾಹಳ್ಳಿ ನೇತೃತ್ವದಲ್ಲಿ ಬನಹಟ್ಟಿಯ ಗಾಂಧಿ ವೃತ್ತದ ಬಳಿ ಪ್ರತ್ಯೇಕ ಎರಡು ಕಡೆ ದಾಳಿ ನಡೆಸಿದ್ದಾರೆ. ದಾಳಿ ಮಾಡಿದ ಸಮಯದಲ್ಲಿ ಮಿಶ್ರಣ ಮಾಡುವ 5 ಯಂತ್ರ, ಅಡಿಕೆ ಪುಡಿ, ಕಲಬೆರಕೆ, ತಂಬಾಕು, ಸುಣ್ಣ, ಮಾವಾ ಪ್ಯಾಕೆಟ್ಗಳು ಸೇರಿ 2 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆರೋಪಿಗಳಾದ ಎ1 ಅಸ್ಲಂ, ನೂರದಿನ ಚಿಂಚಲಿ, ಎ2 ಕೈಪಾ ಮೂಸಾ ಹಲಗಲಿ, ಎ3 ಮಂಜುನಾಥ್ ಮಾಂತೇಶ ಬಡಿಗೇರ, ಎ4 ಇಸಾ ಮಾಲಾದಾರ. ಈ 4 ಜನ ಆರೋಪಿಗಳ ವಿರುದ್ಧ ಕೊಟ್ಟ ಕಾಯ್ದೆ ಅಡಿಯಲ್ಲಿ ಬನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಬಕವಿ, ಬನಹಟ್ಟಿ, ರಾಂಪುರ, ಹೊಸೂರ ನಗರಗಳಲ್ಲಿ ಇನ್ನೂ ಹಲವಾರು ಕಲಬೆರಕೆ ಮಾಡಿ ತಯಾರಿಸುವ ಅಕ್ರಮವಾಗಿ ಮಾವಾ ಯಂತ್ರದ ಘಟಕಗಳ ಇವೆ. ಅವುಗಳನ್ನು ಆದಷ್ಟು ಬೇಗನೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿ ಸಾರ್ವಜನಿಕರ ಆರೋಗ್ಯ ಕಾಪಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಶಶಿಕಾಂತ ಕುಮಟಳ್ಳಿ, ಎಎಸ್ಐ ಕಲ್ಲಪ್ಪ ಸವದತ್ತಿ, ಪುಂಡಲಿಕ ಗಣಿ, ಆನಂದ ಕೊಲೂರ, ಬೈರು ಚೌಲಗಿ, ಮಾಯಪ್ಪ ಸನದಿ, ಶ್ರೀಮಂತ ಹುಕ್ಕೇರಿ, ಎಂಡಿ ಸವದಿ, ಸದಾಶಿವ್ ಬಡ್ಡೂರ ಸೇರಿದಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳು ಹಾಜರಿದ್ದರು. ಏ ಬೇಡ, ಏ ಸರಿ ಅದು ಸಲ ತೋಲು ಬಿಡ್ಬೇಡ್ರಿ, ಆಮೇಲೆ ತೋಳಕ್ಕೆ ಇರ್ಬೇಕು. ಎಂಕೆ ಸಪ್ತಸಾಗರ್, ಬಾಗಲಕೋಟೆ.